ಏನಾತು ಮಾಡಿದರೆ ಅವ ಗುರು ಒಮ್ಮೇನು ಪವಿತ್ರತೆ ಮಾಡ್ತಾನು ನಮ್ಮ ಮನಸ್ಸಿನಾಗ ಒಡಲೊಳು ಅಂದ್ರೆ ನಮ್ಮ ಶರೀರದೊಳಗೆ ಅಲ್ಲಿ ವಂಚನೆ ಮಾಡ್ಕೋತ ಮಾಡ್ಕೋತ ಹೋಗಿ ನಾವು ನಡೆದ್ರೆ ಒಡಲೊಳು ವಂಚಿಸಿ ಹೊರಗೆ ನೀ ಕೀರ್ತಿ ಪಡೆದು ಎಷ್ಟು ದೊಡ್ಡವಾಗಿ ಏನು ಮಾಡವರು ಎತ್ತು ಕೇಳಿದ್ರು ನಿನ್ನ ದೇಹಕ್ಕನ ನಿನ್ನ ಮನಸ್ಸಿಗೇನ ಅದನ್ನು ಹೊಂದಿಸಿಕೊಂಡಿಲ್ಲ ಹೊರಗೆಲ್ಲ ದೊಡ್ಡ ಕೀರ್ತಿವಂತಾರಿ ದೊಡ್ಡವಾರಿ ಐಶ್ವರ್ಯವಂತನಾರಿ ಶ್ರೀಮಂತನಾರಿ ಪುಣ್ಯಾತ್ಮನಾರಿ ಎಲ್ಲ ಆಡಿ ಆದರೂ ಒಡಲೊಳು ವಂಚಿಸಿ ಹೊರಗೆ ನೀ ಕೀರ್ತಿ ಪಡೆಯಲಿ ಎಂತ ಅಲ್ಲಿವನಯ್ಯ ಎಂತ ಪರಮಾತ್ಮ ಒಲೆಂಗಲ್ಲ ಗುರುನು ಒಲೆಂಗ ಅದಕ್ಕೆ ಗುರು ಅನ್ನೋದನ್ನು ತಿಳ್ಕೊಂಡ ನೀವು ಇಲ್ಲಿವರೆಗೆ ಕೇಳಿದ್ರೆ ಭಾಳ ಕಾಳಜಿ ಎಲ್ಲ ಕೇಳಾಕತ್ತೀರಿ ಅದಕ್ಕೆ ನಿಮಗೆ ಹೊಸಮನಿ ಸರ್ ಸಹಿತ ಹೆಣ್ಮಕ್ಳಿಗೆ ಒಂದೊಂದು ಮಾತು ಹೇಳಿದ್ರು ನೀವು ಮುಂದೆ ಬಂದು ಮಾಡಾಕತ್ತಿದ್ರಿ ಅಂದ್ರೆ ಎಲ್ಲ ಬರಾಕತ್ತೈತೆ ನೀವು ಹೆಂಗೆ ಮಾತಾಡಬೇಕು ಏನು ಮಾಡಬೇಕು ಅನ್ನುವಂತ ತಿಳ್ಕೊಂಡ್ರೆ ಆಗಂಗಿಲ್ಲ ಈಗ ಶೋಭಾನ ಪದ ಎಂತಿಂತ ಆಡ್ತೀರಿ ಹೆಚ್ಚು ಸುಂದರವಾಗಿ ಆಡ್ತೀರಿ ಒಬ್ಬ ಹೆಣ್ಮಗಳ ಗುರುವಿನ ಮೇಲೆ ಶೋಭಾನ ಪದ ಆಡಿದ್ರು ಬಡತನ ಬಾಳಿರಲಿ ಬಾಲ ಮಕ್ಕಳಿರಲಿ ಮೇಲೆ ಗುರವಿನ ದಯವಿರಲಿ ಮೇಲೆ ಗುರವಿನ ದಯವಿರಲಿ ಜನ ಗುರುವೇ ಬಡತನದ ಚಿಂತೆ ನಿನಗಿರಲಿ ನೋಡಿ ಎಂಥ ಮಾರ್ಮಿಕ ಎಂಥ ಸುಂದರ ಅದು ನಿಮ್ಮ ಹೆಣ್ಮಕ್ಳ ಬಾಯಿಂದ ಎಂಥ ಸುಂದರ ಆಕತಿ ಹಂಗೆ ನೀವಾದರೂ ಮುಂದೆ ಬಂದ ಅವ್ರಿಗೆ ಹೇಳಿದಂಗೆ ಇನ್ನು ಮುಂದಿನ ತಿಂಗಳದೊಳಗೆ ಅಷ್ಟೊಳಗೆ ಧೈರ್ಯ ಮಾಡ್ತೀವಿ ಮಾತಾಡಕತ್ತೀರಿ ಅಂದ್ರೆ ಬರತ್ತೆ ಈ ಕಾಟಿ ಕೂತು ಮಾತಾಡಕತ್ತೀರಿ ಅಂದ್ರೆ ಯಾಕೆ ಮಾತಾಡ್ತೀವಿ ಹೂವನ ಮಾತಾಡಿದರೆ ಕ್ಷಣ ಹರಿದು ಹೋಗುವುದು ಗುರು ಹೇಳ್ತಾನೆ ಒಣ ಮಾತಾಡಿದರೆ ಕ್ಷಣ ಹರಿದು ಹೋಗುವುದು ತ್ರಿನಯ ನೊಲೆಸುವುದು ಬದುಕರ ಕಷ್ಟ ಆತ್ಮ ಈ ಶರೀರಕ್ಕೆ ಒಣಾಗಿ ಮಾತಾಡಿ ಹೊತ್ತಗಳಾಕಲು ಬರ್ತತಿ ಆದರೆ ಒಣ ಮಾತಾಡಿದರೆ ಕ್ಷಣ ಅಂದ್ರೆ ಆಯುಷ್ ಶೋಕ ಈಗ ನೀವು ಎಷ್ಟು ತಾಯಿ ಬಂದು ಕೂತ್ರಿ ಇತ್ತು ಆಯುಷ್ ಕಮ್ಮಿ ಆಗೈತಿ ಈಗ ನಿಮ್ಮ ಲೆಕ್ಕದಾಗ ನಿಮಗೆ ಗೊತ್ತಿಲ್ಲ ಅದಕ್ಕೆ ಜೀವನ ಅನ್ನೋದನ್ನ ತಿಳ್ಕೊಂಡ್ರಿ ಅಂತಂದ್ರೆ